ಪ್ರೀತಿಯ ಬಂಧುಗಳೇ ನಮಸ್ಕಾರ ಇವತ್ತು ಆದರ್ಶದ ಬಗ್ಗೆ ಉದ್ದುದ್ದ ಭಾಷಣ ಮಾಡುವಂತ ಸಾವಿರಾರು ಜನರನ್ನ ದೇಶದಾದ್ಯಂತ ನೋಡ್ತೀವಿ ಪ್ರಾಮಾಣಿಕತೆ ಬಗ್ಗೆ ಪಾಠ ಮಾಡುವಂತ ಸ್ವಾಮೀಜಿಗಳ ಭಾಷಣವನ್ನು ಕೇಳಿದ್ದೀವಿ ಆದರೆ ಅವರ ಜೀವನವನ್ನ ಬಹಳ ಹತ್ತಿರದಿಂದ ನೋಡಿದ್ರೆ ಅಂಥವ್ರ ಬಗ್ಗೆ ಅಸಹ್ಯ ಮೂಡೋದೇ ಬಹಳಷ್ಟು ಸರ್ತಿ ನಮಗಾಗುವಂತ ಅನುಭವ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ ರಾಜಕಾರಣ ಅಂತೂ ಕುಲುಗೆಟ್ಟು ಹೋಗಿರುವ ಈ ಕಾಲದಲ್ಲಿ ಸುಳ್ಳನ್ನ ಸಾವಿರ ಸಲ ಹೇಳಿ ಅದನ್ನ ನಿಜ ಮಾಡುವಂಥವರೇ ಈ ದೇಶದ ನಾಯಕರಾಗಿರುವ ಕಾಲದಲ್ಲಿ ಪ್ರಾಮಾಣಿಕವಾಗಿ ಬದುಕಿದಂತಹ ರಾಜಕಾರಣಿಗಳನ್ನ ಗುರುತಿಸದೆ ಹೋದ್ರೆ ಅದು ನಿಜವಾಗಿಯೂ ಈ ಸಮಾಜ ಮಾಡುವಂತ ದೊಡ್ಡ ಅಪರಾಧವಾಗುತ್ತೆ ಯಾಕೆಂದ್ರೆ ಇವತ್ತು ಮಾಧ್ಯಮಗಳು ಕೂಡ ಸುಳ್ಳುಕೋರರನ್ನೇ ಹೊಗಳುವಂತ ಯಂತ್ರಗಳಾಗಿದ್ದಾರೆ ಅವರ ಬಲಗೈ ಬಂಟರುಗಳಾಗಿದ್ದಾರೆ ಅದೇನೋ ಪಕ್ಕಕ್ಕಿಡೋಣ ಆದ್ರೆ ಕರ್ನಾಟಕದಲ್ಲೊಬ್ಬ ಪ್ರಾಮಾಣಿಕ ರಾಜಕಾರಣಿ ಬದುಕಿದ್ರು ಆ ರಾಜಕಾರಣಿಯ ಬಗ್ಗೆ ಒಂದೆರಡು ಮಾತನ್ನಾದರೂ ತಿಳ್ಕೊಳ್ಳುವಂತ ಪ್ರಯತ್ನ ನಾವು ಮಾಡೋಣ ಕಡಿದಾಳ ಮಂಜಪ್ಪನವರು ಈ ರಾಜ್ಯ ಕಂಡಂತ ಅತ್ಯಂತ ಶ್ರೇಷ್ಠ ರಾಜಕಾರಣಿ ಮುತ್ಸದ್ದಿ ಮತ್ತು ಮಾನವತಾವಾದಿ ಈ ಮಾತಲ್ಲಿ ಒಂದು ಚೂರು ಕೂಡ ಉತ್ಪ್ರೇಕ್ಷೆ ಇಲ್ಲ ಯಾಕೆ ಅಂತಂದ್ರೆ ಆ ಮನುಷ್ಯನ ಜೀವನ ಅಷ್ಟು ಚೆನ್ನಾಗಿತ್ತು ಕಪ್ ಕೋರ್ಟ್ ಹಾಕೊಂಡು ಲಾ ಪ್ರಾಕ್ಟೀಸ್ ಮಾಡಿಕೊಂಡು ನೆಮ್ಮದಿಯಾದ ಬದುಕನ್ನು ಕಟ್ಕೋಬೇಕು ಅಂತ ಹೇಳಿ ಆ ಮನುಷ್ಯ ಬೆಂಗಳೂರು ಕಡೆಗೆ ಹೆಜ್ಜೆ ಹಾಕಿದ್ರೆ ಆತನ ಬದುಕು ಯಾವ ರೀತಿಯ ತಿರುವನ್ನು ಪಡ್ಕೊಳ್ಳುತ್ತೆ ಅಂತಂದ್ರೆ ಅದೇನು ಭಾಗ್ಯವೋ ಆತನಿಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗುವ ಅವಕಾಶದವರೆಗೂ ಅವಕಾಶ ಸಿಗುತ್ತೆ ಆ ಹಂತಕ್ಕೆ ಅವರು ಬೆಳೀತಾರೆ ಕಡೆಗೆ ಮುಖ್ಯಮಂತ್ರಿಯಾಗಿ ದರ್ಬಾರ್ ಮಾಡಿ ಎಷ್ಟೆಲ್ಲ ದರ್ಪ ದೌರ್ಜನ್ಯಗಳನ್ನು ಮಾಡುವಂತ ಜನಗಳನ್ನು ನಾವು ನೋಡಿದ್ದೀವಿ ಆದರೆ ಈ ಮನುಷ್ಯ ಮುಖ್ಯಮಂತ್ರಿಯಾಗಿದ್ದಾಗಿಯೂ ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಬದುಕಿ ತನ್ನ ಕುಟುಂಬವನ್ನ ಎಂದಿಗೂ ವಿಧಾನಸೌಧದ ಮೆಟ್ಟಿಲ ಬಳಿ ಬರದಲೇ ಇರೋ ತರ ನೋಡಿಕೊಂಡು ಈ ರಾಜ್ಯವನ್ನ ಮುನ್ನಡೆಸ್ತಾರೆ ಈಗೆಲ್ಲ ನೋಡಿದೀವಲ್ಲ ಮುಖ್ಯಮಂತ್ರಿ ಆಯಿತು ಅಂತಂದ್ರೆ ಅವರ ಇಟ್ಕೊಂಡವರು ಕಟ್ಕೊಂಡವರು ಮಕ್ಕಳು ಮರಿಮಕ್ಕಳು ಇವರುಗಳೇ ಬಂದು ವಿಧಾನಸೌಧವನ್ನು ಮುನ್ನಡೆಸ್ತಿರ್ತಾರೆ ಆದರೆ ಅವತ್ತು ಆ ಮನುಷ್ಯ ಎಷ್ಟು ಪ್ರಾಮಾಣಿಕವಾಗಿ ಬದುಕಿದ್ರು ನಮ್ಮ ಕಡಿದಾಳ ಮಂಜಪ್ಪನವರು ಅಂತಂದ್ರೆ ಆ ಮನುಷ್ಯ ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿಯೋ ದಿವಸ ಆತನಿಗೆ ಸ್ವಂತ ಮನೆ ಇರಲಿಲ್ಲ ಕಡೆಗೆ ಬೆಂಗಳೂರಿನ ಆಂಡ್ರೂ ರೋಡ್ನಲ್ಲಿ ಒಂದು ಮನೆಯನ್ನ ಬಾಡಿಗೆ ತಗೊಂಡು ಆ ಬಾಡಿಗೆ ಮನೆಯಲ್ಲಿ ವಾಸ ಮಾಡೋಕೆ ಶುರು ಮಾಡ್ತಾರೆ ಮತ್ತೆ ತಿಂಗಳಾದ ಮೇಲೆ ಬಾಡಿಗೆ ಕಟ್ಟಬೇಕು ಮಕ್ಕಳನ್ನು ಓದಿಸ್ಬೇಕು ಪಾಪ ಶಾಲೆಗೆ ಹೋಗೋ ಮಕ್ಕಳನ್ನು ಓದಿಸ್ಬೇಕು ಮನೆ ಸಂಸಾರ ಸಾಗಬೇಕು ಏನ್ ಮಾಡಬೇಕು ಹಾಗಾದ್ರೆ ಆ ಮನುಷ್ಯ ನಾನು ಮುಖ್ಯಮಂತ್ರಿ ಆಗಿದ್ದೀನಿ ಅಂತ ಹೇಳಿ ಯಾರೋ ಪಕ್ಷದ ನಾಲ್ಕು ಜನ ಕಾರ್ಯಕರ್ತರು ಹೇಳಿದ್ರೆ ಇದನ್ನೆಲ್ಲ ವ್ಯವಸ್ಥೆ ಮಾಡಿಬಿಡ್ತಿದ್ರು ಆದ್ರೆ ಅವ್ರು ಮಾಡಿದ ಕೆಲಸ ಏನು ಅಂದ್ರೆ ಕಪ್ಪು ಕೋಟ್ ಹಾಕೊಂಡು ವಾಪಸ್ಸು ಅವತ್ತು ಬೆಂಗಳೂರಿನ ಹೈಕೋರ್ಟಿನ ಮುಂದೆ ನಿಂತು ಕಕ್ಷಿದಾರರನ್ನ ಹಿಡಿದು ಅವ್ರ ಪರವಾಗಿ ವಾದ ಮಾಡಿ ಮತ್ತೆ ಫೀಸ್ ತಗೊಂಡು ತನ್ನ ಜೀವನವನ್ನು ಸಾಗಿಸ್ತೀವಿ ಅಂತ ಹೊರಡ್ತಾರೆ ಅವ್ರಿಗೆ ಹೊರಟಾಗ ಅದೆಷ್ಟು ಜನ ಅಪಹಾಸ್ಯ ಮಾಡಿರಬಹುದು ಅದೆಷ್ಟು ಜನ ಟೀಕೆ ಮಾಡಿರಬಹುದು ಯೋಚನೆ ಮಾಡಿ ಕೆಲವರಂತೂ ನೇರವಾಗಿ ಅವ್ರ ಹತ್ರ ಬಂದು ಹೇಳ್ತಾರೆ ಅಲ್ರಿ ಹೋಗಿ ಹೋಗಿ ಇಂಥ ಕೆಲಸನ ಮಾಡೋದು ಯಾರಾದರೂ ಒಲಿಂಪಿಕ್ಸ್ ಅಲ್ಲಿ ಆಡಿದವ್ರು ಬಂದು ತಾಲೂಕ್ ಲೆವೆಲ್ ಸ್ಪೋರ್ಟ್ಸ್ ಕ್ಲಬ್ ಅಲ್ಲಿ ಆಡ್ತಾರೆ ಏನ್ರಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವ್ರು ಬಂದು ಇಲ್ಲಿ ಲಾ ಪ್ರಾಕ್ಟೀಸ್ ಮಾಡ್ತೀನಿ ಅಂತೆಲ್ಲ ಬುದ್ಧಿ ಇಲ್ವಾ ನಿನಗೆ ಅಂತ ಹೇಳಿ ಬಹಳ ಆತ್ಮೀಯರು ಪ್ರೀತಿಯಿಂದ ಅವ್ರನ್ನ ಟೀಕೆ ಮಾಡಿದ್ರು ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದಲೆ ಸತ್ಯವೇ ನನ್ನ ಉಸಿರು ಅಂತ ಬದುಕಿದ ಆ ಮನುಷ್ಯ ಬಿಡಿ ಸರ್ ಈಗ ಅದೆಲ್ಲ ಯಾಕೆ ಅಂತ ಹೇಳಿ ತನ್ನ ಕೋರ್ಟಿನ ನಿತ್ಯ ಕೆಲಸದಲ್ಲಿ ಆತ ತನ್ನ ಕಕ್ಷಿದಾರರಿಗೆ ನ್ಯಾಯ ಕೊಡಿಸೋದಕ್ಕೋಸ್ಕರ ಕಾನೂನು ಪುಸ್ತಕ ಹಿಡ್ಕೊಂಡು ಮತ್ತೆ ಲಾ ಪ್ರಾಕ್ಟೀಸ್ ಮಾಡೋಕೆ ಶುರು ಮಾಡೇ ಬಿಟ್ರು ಆದರೆ ಈ ಮನುಷ್ಯ ತನ್ನ ಉದ್ಯೋಗದಲ್ಲಿ ಅದೆಷ್ಟು ಮುಳುಗಿದ್ರು ಅಂದ್ರೆ ಒಂದ್ ದಿವಸ ಸಂಜೆ ಇದೇ ಆಂಡ್ರೂ ರಸ್ತೆಯಲ್ಲಿರುವಂತ ಆ ಮನೆಯೊಳಗಡೆ ಅವರು ಕೂತ್ಕೊಂಡು ಒಬ್ಬ ಕಕ್ಷಿದಾರನ ಜೊತೆಗೆ ಬಹಳ ಆಳವಾಗಿ ಕೇಸಿನ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಾರೆ ಆ ಸಂದರ್ಭಕ್ಕೆ ಮಕ್ಕಳು ಮನೆ ಅಂಗಳದಲ್ಲಿ ಆಟ ಆಡ್ತಿದ್ರು ಆ ಆಟ ಆಡ್ತಿದ್ದ ಮಕ್ಕಳು ಓಡಿ ಬಂದು ಅಪ್ಪ ಅಪ್ಪ ವಿಶ್ವೇಶ್ವರಯ್ಯ ಬಂದಿದ್ದಾರೆ ಅಂದ್ರು ಯಾರು ವಿಶ್ವೇಶ್ವರಯ್ಯ ಅಂತ ಯೋಚನೆ ಮಾಡಿದ ಅವರು ಯಾವ ವಿಶ್ವೇಶ್ವರಯ್ಯ ಅಂತ ಮಕ್ಕಳಿಗೂ ಗೊತ್ತಿರಲಿಲ್ಲ ಅವ್ರು ಹೇಳಿ ಕಳಿಸಿದ್ರು ಹಿಂಗೆ ಬಂದಿದ್ದಾರೆ ಅಂತ ಹೇಳು ಅಂತ ಆ ಮಕ್ಕಳು ಹೆಸರು ಕೇಳಿದ್ ಕೇಳಿ ಇವ್ರು ತಿಳ್ಕೊಂಡ್ರು ತಾಲೂಕ್ ಮ್ಯಾಜಿಸ್ಟ್ರೇಟ್ನ ಆಗಿರೋಂಥ ವಿಶ್ವೇಶ್ವರಯ್ಯ ಬಂದಿದ್ದಾರೆ ಅಂತ ಕಾಣುತ್ತೆ ಅಂತ ಮನಸ್ಸಲ್ಲೇ ಲೆಕ್ಕಾಚಾರ ಹಾಕೊಂಡವರು ಅರ್ಧ ಗಂಟೆ ಕಾಯೋಕೆ ಹೇಳ್ರ ಅಂತ ಹೇಳಿ ಮತ್ತೆ ಕಕ್ಷಿದಾರನ ಜೊತೆ ಮಾತಾಡೋಕೆ ಶುರು ಮಾಡಿದ್ರು ಮಾತು ಮುಗಿಸಿ ಹೊರಗಡೆ ಬಂದು ನೋಡ್ತಾರೆ ಈ ಮನುಷ್ಯನ ಬಲ ಎಲ್ಲ ಕುಸಿದೋಗುತ್ತೆ
ಜಂಗಾಬಲ ಹುಡುಗೋಗಿ ಮಾತು ಹೊರಡದಂಗಾಗುತ್ತೆ ಈ ಮನುಷ್ಯನಿಗೆ. ಯಾಕೆಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಇವರು ಮನೆ ಬಾಗಿಲಲ್ಲಿ ಕಕ್ಷಿದಾರರು ಕಾಯುವಂತ ಕುರ್ಚಿಯಲ್ಲಿ ಕೂತ್ಕೊಂಡು ಕಾಯ್ತಾ ಇದ್ದಾರೆ. ಅವರನ್ನು ನೋಡಿ ಈತ ಏನು ಮಾಡಬೇಕು ಅಂತ ಗೊತ್ತಾಗ್ದಲೆ ಬೆವರು ಹೊರಿಸ್ಕೊಂಡು, ಸಾಹೇಬ್ರೇ ಸಾಹೇಬ್ರೆ ತಪ್ಪಾಯ್ತು ನಂದು, ಅಯ್ಯಯ್ಯೋ ಎಂಥ ಅಪರಾಧ ಮಾಡಿದೆ ಅಂತ ಹೇಳಿ ಅವರನ್ನ ಪ್ರೀತಿಯಿಂದ ಕೈ ಹಿಡಿದು ಒಳಗೆ ಕರ್ಕೊಂಡು ಹೋಗಿ ಬರ್ತಾರೆ. ಆಗ ಆ ಮನುಷ್ಯ ವಿಶ್ವೇಶ್ವರಯ್ಯ ಎಷ್ಟು ದೊಡ್ಡ ಮನುಷ್ಯ ಅಂತಂದ್ರೆ, ಡೋಂಟ್ ವರಿ ಮೈ ಡಿಯರ್, ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ, ಐ ಆಮ್ ಎ ರಿಟೈರ್ಡ್ ಮ್ಯಾನ್, ನನಗೂ ಏನು ಹೊತ್ತೋಗ್ತಿರ್ಲಿಲ್ಲ, ಅದಕ್ಕೆ ನೀನು ಮಾತಾಡಿಸ್ಕೊಂಡು ಹೋಗ್ಬೇಕು ಅಂತ ಬಂದೆ, ನಿನ್ನ ಜೊತೆ ಮಾತಾಡೋದು ಅಂದರೆ ಭಾಳ ಖುಷಿ ವಿಷಯ ಕಣಯ್ಯ ಅಂತ ಹೇಳ್ತಿದ್ರು. ಇಷ್ಟು ಹೇಳಿ ಸುಮ್ಮನಾಗ್ತಿರ್ಲಿಲ್ಲ ವಿಶ್ವೇಶ್ವರಯ್ಯನವರು. ಇಂಥ ಪ್ರಾಮಾಣಿಕ ವ್ಯಕ್ತಿ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ರು ಅಂದರೆ, ತಿಂಗಳಿಗೆ ಕಮ್ ಸೆ ಕಮ್ ಒಂದ್ಸಲ ಆದರೂ ಬಂದು ಅವತ್ತು ಕಡದಾಳ ಮಂಜಪ್ಪನವ್ರನ್ನ ಮಾತಾಡಿಸೇ ಹೋಗ್ತಾ ಇದ್ರು. ಕಡದಾಳ ಮಂಜಪ್ಪನವ್ರು ಎಷ್ಟೋ ಸಲ, ಸರ್ ದಯವಿಟ್ಟು ನೀವಿಷ್ಟು ದೊಡ್ಡವರು ಇಲ್ಲಿ ಹುಡ್ಕೊಂಡು ಬರಬೇಡಿ, ನನಗೆ ಕಷ್ಟ ಆಗುತ್ತೆ, ಒಂದು ಫೋನ್ ಮಾಡಿ ನಿಮ್ಮ ಮನೆಗೆ ನಾನೇ ಬರ್ತೀನಿ ಅಂತ ಹೇಳಿದ್ರೆ ಅವ್ರು ಹೇಳ್ತಿದ್ದ ಮಾತು, ಆ ಮಾತನ್ನು ನಾವೆಲ್ಲರೂ ಬರೆದಿಟ್ಕೊಳ್ಬೇಕು ಹೃದಯದಲ್ಲಿ. ನೋಡಯ್ಯ, ಬಹಳ ಕಾಲದ ಮೇಲೆ ಮೈಸೂರು ರಾಜ್ಯದಲ್ಲಿ ನಾನೊಬ್ಬ ಪ್ರಾಮಾಣಿಕವಾದ ವ್ಯಕ್ತಿನ ನೋಡಿದ್ದೀನಿ ಕಣಯ್ಯ, ನಿನ್ನಂಥವನ್ನ ನೋಡಿದ್ರೆ ನನಗಿನ್ನೂ ಸ್ಫೂರ್ತಿ ಜಾಸ್ತಿ ಆಗುತ್ತೆ, ಅದಕ್ಕೆ ನಿನ್ನ ಹತ್ರ ಬರ್ತೀನಿ ಅಂತ ಹೇಳಿ ವಿಶ್ವೇಶ್ವರಯ್ಯನವ್ರು ನಗ್ತಾ ಕಡಿದಾಳ ಮಂಜಪ್ಪನವರು ಬೆನ್ತೊಟ್ಟಿದ್ರಂತೆ. ಇಂಥ ಮಹಾನ್ ವ್ಯಕ್ತಿ ಕಡದಾಳ್ ಮಂಜಪ್ಪ. ಇನ್ನೊಂದು ಘಟನೆ ನೆನಪಿಸ್ಕೊಳ್ಬೇಕು ಅಂದರೆ 1957ರ ಆ ಕಡೆಯ ಭಾಗದಲ್ಲಿ ಅವತ್ತು ಮೈಸೂರು ಮಹಾರಾಜರು ಕರ್ನಾಟಕದ ಗವರ್ನರ ಕೂಡ ಆಗಿದ್ದರು. ಮಹಾರಾಜರು ತಮ್ಮ ಮೈಸೂರು ಅರಮನೆಯಿಂದ ಬೆಂಗಳೂರು ಪ್ಯಾಲೇಸಿಗೆ ಬಂದು ಅವಾಗವಾಗ ಉಳ್ಕೊಳ್ತಾ ಇದ್ರು. ಒಂದ್ಸಲ ಹೀಗೆ ಮಹಾರಾಜರು ತಮ್ಮ ಪರಿವಾರದ ಜೊತೆಗೆ ಬೆಂಗಳೂರಿನ ಪ್ಯಾಲೇಸಿಗೆ ಬಂದು ಅಲ್ಲಿ ಉಳ್ಕೊಂಡಿದ್ದಾಗ ಮಹಾರಾಜರನ್ನ ಭೇಟಿ ಮಾಡೋದಕ್ಕೋಸ್ಕರ ಕಡದಾಳ್ ಮಂಜಪ್ಪನವರು ಹೋಗ್ತಾರೆ. ಕಡದಾಳ್ ಮಂಜಪ್ಪನವ್ರು ಹೋದಾಗ ಮಹಾರಾಜರಿಗೆ ಕಡದಾಳ್ ಮಂಜಪ್ಪನವ್ರ ಬಗ್ಗೆ ತುಂಬಾ ಗೌರವ, ಬಹಳ ಪ್ರೀತಿ ಗೌರವ ಮತ್ತೆ ತುಂಬಾ ವಿಶ್ವಾಸದಿಂದ ಇವರನ್ನ ಮಾತಾಡಿಸಿ ಇವರನ್ನ ಬೀಳ್ಕೊಟ್ಟು ಕಳಿಸ್ಬೇಕಾದ್ರೆ ಅವರ ಸೆಕ್ರೆಟರಿ ಕೈಲಿ ಹೇಳಿ ಕಳಿಸ್ತಾರೆ. ಯಾಕೆಂದ್ರೆ ನೇರವಾಗಿ ಮಹಾರಾಜರೇ ಮಾತಾಡಿದ್ರೆ ಇವ್ರಿಗೆ ಸಂಕೋಚ ಆಗ್ಬಹುದು ಅಂತ ಹೇಳಿ ಅವ್ರು ಹೇಳಿ ಕಳಿಸಿದ ಮಾತೇನು ಗೊತ್ತಾ, ಇವತ್ತಿನ ಪ್ಯಾಲೇಸ್ ಗ್ರೌಂಡ್ ಇದೆಯಲ್ಲ, ಆ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಆ ಆರ್ಕಿಡ್ ಗ್ರೌಂಡ್ ಏನಿದೆ ಅಲ್ಲೊಂದು ಎಕರೆ ಭೂಮಿಯನ್ನು ಕೊಡಬೇಕು ನಿಮಗೆ ಅಂತ ಮಹಾರಾಜರು ತೀರ್ಮಾನ ಮಾಡಿದ್ದಾರೆ, ದಯವಿಟ್ಟು ನೀವು ಸ್ವೀಕರಿಸಬೇಕಂತೆ ಅಂತ ಹೇಳಿ ಮಹಾರಾಜರ ಸೆಕ್ರೆಟರಿ ಆಗಿದ್ದಂಥ ಮಹಾದೇವಯ್ಯ ಬಂದು ಇವ್ರಿಗೆ ಹೇಳ್ತಾರೆ. ಮಹಾರಾಜರು ಕೊಟ್ಟಂಥ ಆಫರನ್ನು ಮಹಾದೇವಯ್ಯನವರಿಗೆ ಎಷ್ಟು ಅತ್ಯಂತ ವಿನಯವಾಗಿ ಇವರು ತಿಳಿಸ್ತಾರೆ ಅಂತಂದರೆ ಆ ಮಾತು ಕೇಳಿ ಹೇಳ್ತಾರೆ, ಯಾಕೆ ಸ್ವಾಮಿ ನನಗೆ ಜಾಗ, ಮಹಾರಾಜರು ಅವ್ರ ಹೃದಯದಲ್ಲೇ ಜಾಗ ಕೊಟ್ಟಿದ್ದಾರೆ, ಇನ್ನು ಈ ಭೂಮಿ ಮೇಲೆ ಕೊಡೋ ಜಾಗ ಯಾಕೆ, ನನಗೆ ಅದೆಲ್ಲ ಏನೂ ಬೇಡ ಸ್ವಾಮಿ, ಅವರು ಪ್ರೀತಿ ಇದ್ದರೆ ಸಾಕು ಅಂತ ಹೇಳಿ ಹೊರಗಡೆ ಬಂದ್ಬಿಡ್ತಾರೆ. ಆದರೆ ಒಂದು ಕ್ಷಣ ಆಲೋಚನೆ ಮಾಡಿ ನೋಡಿ, ಕಡದಾಳ ಮಂಜಪ್ಪನವ್ರಿಗೆ ಸ್ವಂತ ಮನೇನೂ ಇಲ್ಲ, ಸೈಟೂ ಇಲ್ಲ, ಈ ರಾಜ್ಯವನ್ನಾಳಿದ ಪ್ರಾಮಾಣಿಕ ಮುಖ್ಯಮಂತ್ರಿ ಮಹಾರಾಜರು ಭೂಮಿ ಕೊಡ್ತೀನಿ ಒಂದು ಎಕರೆ ತಗೊಳ್ಳಯ್ಯ ಅಂತಂದರೆ ಅದನ್ನು ಕೂಡ ಬೇಡ ಅಂತ ಹೇಳಿ ಬದುಕಿದಂಥ ಸ್ವಾಭಿಮಾನಿಯವರಾಗಿದ್ದರು. ಹಾಗೆ ಇನ್ನೊಂದು ಘಟನೆನ ನಾವು ನೆನಪಿಸ್ಕೊಳ್ಳೇಬೇಕು. ಅದೇನು ಅಂತಂದರೆ ಆಂಡ್ರ್ಯೂ ರಸ್ತೆಯಲ್ಲಿರುವಂಥ ಅವ್ರದ್ದು ಅದೇ ಬಾಡಿಗೆ ಮನೆಯಲ್ಲಿ ಸ್ವತಃ ತೋಟದ ಕೆಲಸ ಮಾಡೋದಕ್ಕೂ ಕೂಡ ಅವರು ಆಳುಗಳನ್ನು ನೇಮಿಸ್ಕೊಂಡಿರಲಿಲ್ಲ. ಅವರೇ ಆ ಮನೆ ಮುಂದೆ ಇರುವಂಥ ಒಂದಷ್ಟು ಗಾರ್ಡನ್ನಲ್ಲಿ ಇದ್ದಂಥ ಹೂವಿನ ಗಿಡಗಳಿಗೆ ಮಣ್ಣಗೆದು ಗೊಬ್ಬರ ಎಲ್ಲ ಹಾಕೋ ಕೆಲಸ ಮಾಡ್ತಾ ಇದ್ರು. ಆ ಕೆಲಸ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಒಂದು ಚೊಡ್ಡಿ ಒಂದು ಬನಿಯನ್ನು ಹಾಕ್ಕೊಂಡು ಒಬ್ಬ ಕೂಲಿ ಕಾರ್ಮಿಕಂತರ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಆ ಸಂದರ್ಭಕ್ಕೆ ಎಲ್ ಸಿ ನಾಗರಾಜ್, ಖ್ಯಾತ ಕವಿಗಳು ಹಾಗೂ ಚಿಂತಕರು, ಎಂಜಿನಿಯರಿಂಗ್ ಕಾಲೇಜ್ನ ವಿದ್ಯಾರ್ಥಿಯಾಗಿದ್ದವರು, ಅವರು ಅಲ್ಲಿಗೆ ಬರ್ತಾರೆ. ಬಂದವರೇ ನೇರವಾಗಿ ಅಲ್ಲಿ ಒಳಗಡೆ ಹೋಗಿ, ಸರ್ ಇಲ್ಲಿ ಸಾಹೇಬ್ರು ಇದ್ರೆ ಸ್ವಲ್ಪ ಕರಿತೀರಾ, ನಾವು ಅವ್ರನ್ನ ಭೇಟಿ ಮಾಡಕ್ ಬಂದಿದ್ದೀವಿ ಅಂದ್ಬಿಡ್ತಾರೆ. ತಕ್ಷಣ ನೀವ್ಯಾರು, ಏನ್ ವಿಷಯ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಏನಿಲ್ಲ ನಮ್ಮ ಇಂಜಿನಿಯರಿಂಗ್ ಕಾಲೇಜ್ಗೆ ಸಾಹೇಬ್ರನ್ನ ಗೆಸ್ಟ್ ಆಗಿ ಕರಿಬೇಕಿತ್ತು ಅದಕ್ಕೆ ಬಂದ್ವಿ ಅಂದಾಗ, ಸರಿ ಸರಿ ನೀವು ಬನ್ನಿ ಒಳಗೆ ಅಂತ ಹೇಳಿ ಆತ ಗುದ್ಲಿ ಪಿಕಾಸಿನೆಲ್ಲ ಅಲ್ಲೇ ಹಾಕಿ ಕೈಕಾಲು ತೊಳ್ಕೊಂಡು ಒಳಗಡೆ ಹೋಗ್ತಾರೆ. ಹೋಗಿ ಒಳ್ಳೆ ಬಟ್ಟೆ ಹಾಕೊಂಡು ಬಂದು ಹೇಳಿಯಪ್ಪ ಏನಾಗ್ಬೇಕು ಅಂತ ಕೇಳಿದ ತಕ್ಷಣ ಇವರು ಬೇಚಿಗೆ ಸಿಲುಕ್ಬಿಡ್ತಾರೆ. ಯಾಕೆಂದ್ರೆ ಹೊಲದಲ್ಲಿ ಕೆಲಸ ಮಾಡ್ತಿರೋ ಆಳು ಅಂತ ಯಾರನ್ನು ತಿಳ್ಕೊಂಡಿದ್ರೋ ಅವನ ವೇಷ ನೋಡಿ ಅವ್ರಿಗೆ ಗೊತ್ತಾಗುತ್ತೆ ನಂತರ ಆತ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು ಅಂತ ಹೇಳಿ ಗೊತ್ತಾದ ತಕ್ಷಣ ಪೇಜಿಗೆ ಸಿಲುಕಿದಾಗ ಅವರನ್ನು ನೋಡಿ ಹೇಳ್ತಾರೆ, ಡೋಂಟ್ ವರಿ ನಾನು ಬರ್ತೀನಪ್ಪ, ಯಾಕೆ ತಲೆ ಕೆಡಿಸ್ಕೊಡ್ತೀರಿ, ಕಾರ್ಯಕ್ರಮಕ್ಕೆ ಬರ್ಬೇಕು ತಾನೇ, ಬರ್ತೀನಿ ಹೋಗಿ ಅಂತ ಹೇಳಿ ಬೆನ್ ತಟ್ಟಿ ಕಳಿಸುವಂಥ ಕೆಲಸ ಮಾಡ್ತಾರೆ. ಇಂಥ ಕಡದಾಳ್ ಮಂಜಪ್ಪನವ್ರ ಬದುಕು ಸದಾ ನಮ್ಮ ಮನಸ್ಸಿನಲ್ಲಿ ಹಸಿರಾಗಿರುತ್ತೆ. ಯಾಕೆಂದರೆ ಕಡದಾಳ್ ಮಂಜಪ್ಪನವ್ರ ಹೆಸರು ಮಂಜೇಗೌಡ ಆಗಿದ್ದರೂ ಕೂಡ ಅವರು ತಮ್ಮ ಹೆಸರಲ್ಲಿದ್ದಂಥ ಗೌಡ ಅನ್ನೋ ಪದವನ್ನು ತೆಗೆದುಹಾಕಿದರು.
ಮಾತ್ರ ಅಲ್ಲ ಅವರು ತಮ್ಮೆಲ್ಲ ಸಹೋದರರ ಹೆಸರಲ್ಲಿದ್ದಂತ ಈ ಗೌಡ ಅನ್ನುವಂತ ಜಾತಿ ಸೂಚಕವಾದ ಪದವನ್ನು ಕೂಡ ತೆಗೆದು ಹಾಕೋಕೆ ಹೇಳ್ತಾರೆ ಮತ್ತು ತೆಗೆದು ಹಾಕಿಸ್ತಾರೆ ಅದು ಅನುಷ್ಠಾನಕ್ಕೆ ಬರೋ ತರ ನೋಡ್ತಾರೆ ಅವರು ತಮ್ಮ ತಮ್ಮಂದರಾದಂತ ಅಣ್ಣಂದರಾದಂತ ತಮ್ಮಯ್ಯ ಅಣ್ಣಯ್ಯ ನಾಗಪ್ಪ ಶ್ರೀನಿವಾಸು ಇವರೆಲ್ಲರನ್ನೂ ಕೂಡ ಪಕ್ಕದಲ್ಲಿದ್ದಂತ ಗೌಡ ಅನ್ನೋ ಹೆಸರನ್ನು ತೆಗೆದು ಹಾಕಿಸಿ ಜಾತಿ ರಹಿತವಾದಂತ ಸಮಾಜವನ್ನು ಕಟ್ಟಬೇಕಂದ್ರೆ ನಾವು ಅಂತ ಹೇಳಿ ಹುರಿದುಂಬಿಸಿ ಜಾತಿ ಸೂಚಕ ಪದದಿಂದ ಹೊರಗಡೆ ಬರೋದು ಮಾತ್ರ ಅಲ್ಲ ಅವರು ಮನೆಯಲ್ಲಿ ಎಲ್ಲ ಜಾತಿಯವರಿಗೂ ಮುಕ್ತವಾದ ಪ್ರವೇಶ ಕೊಡೋದರ ಮೂಲಕ ವಿಶ್ವಮಾನವತೆಯ ಸಂದೇಶವನ್ನು ಸಾರ್ತಾರೆ ಇಂಥ ರಾಜಕಾರಣಿಗಳು ಸದಾ ನಮಗೆ ಆದರ್ಶವಾಗಲಿ ನಮಸ್ಕಾರ